ನಮಸ್ತೆ, ನಾನು ಶಿವಕುಮಾರ್. ಆರಾಧ್ಯ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಶಿಕಾರಿಪುರ ಗೌರೂರು ಇಲ್ಲಿಂದ. ಸ್ನೇಹಿತರೆ, ಇಂದಿನಿಂದ SSLC ಸಮಾಜ ವಿಜ್ಞಾನದ ಪಾಠಗಳ ಸರಣಿ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೀವಿ. ಆ ಸರಣಿ ಕಾರ್ಯಕ್ರಮದ ಮೊದಲ ಅಧ್ಯಾಯವೇ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಬಹಳಷ್ಟು ಸ್ಪಷ್ಟವಾಗಿ SSLC ಮಕ್ಕಳಿಗೆ ಕನ್ನಡ ಮಾಧ್ಯಮದಲ್ಲಿ ಈ ವಿಡಿಯೋಗಳ ಮೂಲಕ ಸರಿಯಾದಂತಹ ಮಾಹಿತಿಯನ್ನ ನೀಡಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದೀವಿ. ಆ ಪ್ರಯತ್ನದ ಮೊದಲ ಸರಣಿಯೇ ಈ ಒಂದು ಅಧ್ಯಾಯ. ಮಕ್ಕಳೇ, ನೀವೆಲ್ಲರೂ ಕೂಡ ನಮ್ಮ ಆರಾಧ್ಯ ಅಕಾಡೆಮಿ ಸಂಪರ್ಕದಲ್ಲಿರಬೇಕು ಅಂತಂದ್ರೆ ಬಹುಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಆರಾಧ್ಯ ಅಕಾಡೆಮಿ ಯೂಟ್ಯೂಬ್ ಚಾನಲ್, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಾವು ಆಗ್ತಕ್ಕಂಥ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಅನ್ನ ಫ್ರೀಯಾಗಿ ಪಡೀಲಿಕ್ಕೆ ಪಕ್ಕದಲ್ಲೇ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಅನ್ನ ಒತ್ತುವುದರ ಮೂಲಕ ಸದಾ ನಮ್ ಜೊತೆ ಟಚ್ ಅಲ್ಲಿ ಇರಿ ಅಂತಂದೇಳಿ ಹೇಳ್ತಾ ಇವತ್ತಿನ ಮೊದಲ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನ ಸಂಪೂರ್ಣವಾಗಿ ನಿಮ್ ಜೊತೆ ಹಂಚ್ಕೊಳ್ತೀನಿ. ಆ ಅಧ್ಯಾಯದಲ್ಲಿ ನಮ್ಮೆಲ್ಲ ಮಕ್ಕಳು ಕಲಿಬೇಕಾಗಿರ್ತಕ್ಕಂಥ ಅಂದ್ರೆ SSLC ಮಕ್ಕಳು ಕಲಿಬೇಕಾಗಿರ್ತಕ್ಕಂಥ ಬಹುಮುಖ್ಯ ಅಂಶಗಳು ಯಾವ್ದಪ್ಪ ಅಂತಂದ್ರೆ, ಒಂದು, ಭಾರತ ಮತ್ತು ಯುರೋಪಿನ ನಡುವೆ ಇದ್ದಂತಹ ವ್ಯಾಪಾರ ಸಂಬಂಧ, ನಮ್ಮ ಮತ್ತು ಅವರ ನಡುವೆ ಯಾವ ರೀತಿಯಲ್ಲಿ ವ್ಯಾಪಾರ ಅಂತಕ್ಕಂಥದ್ದು ನಡೀತಾ ಇತ್ತು, ಅದಕ್ಕೆ ಸಂಬಂಧಪಟ್ಟಂತಹ ಬಹುಮುಖ್ಯ ಅಂಶಗಳೇನು ಅಂತಂದೇಳಿ ಮಕ್ಕಳು ತಿಳಿದುಕೊಳ್ಬೇಕಾಗುತ್ತೆ. ಎರಡನೇದಾಗಿ, ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಂತಹ ಯುರೋಪಿನ ರಾಷ್ಟ್ರಗಳು ಅಂದ್ರೆ ನಮ್ಮಲ್ಲಿ ಅನೇಕ ರಾಷ್ಟ್ರಗಳು ವ್ಯಾಪಾರಕ್ಕಾಗಿ ಬಂದು ಇಲ್ಲೇ ನೆಲೆ ನಿಂತು ನಮ್ಮನ್ನ ಆಳ್ವಿಕೆ ಮಾಡಿರ್ತಕ್ಕಂತ ಮಾಹಿತಿಗಳು ನಿಮಗೆ ಗೊತ್ತಿದೆ. ಆ ರೀತಿಯಲ್ಲಿ ವ್ಯಾಪಾರಕ್ಕೋಸ್ಕರ ಭಾರತಕ್ಕೆ ಬಂದಂತಹ ಯುರೋಪಿನ ದೇಶಗಳು, ಆ ದೇಶಗಳು ಯಾವ್ಯಾವ ಇದಾವೆ ಅಂತಕ್ಕಂಥದ್ದನ್ನ ಈ ಅಧ್ಯಾಯದಲ್ಲಿ ಕಲಿಬೇಕಾಗುತ್ತೆ. ಮೂರನೇದಾಗಿ, ಯುರೋಪಿಯನ್ನರು ಭಾರತದಲ್ಲಿ ರಾಜಕೀಯ ಏಳಿಗೆಗೆ ಕಾರಣವಾಗಿರ್ತಕ್ಕಂತ ಅಂದ್ರೆ ಯುರೋಪಿನ ದೇಶಗಳು ಭಾರತದಲ್ಲಿ ವ್ಯಾಪಾರ ಮಾಡತಕ್ಕಂತ ಸಂದರ್ಭದಲ್ಲಿ ಯುರೋಪಿನ ದೇಶಗಳ ನಡುವೆನೆ ಸಂಘರ್ಷ ಏರ್ಪಡಲಿಕ್ಕೆ ಶುರುವಾಯಿತು. ಆ ಸಂಘರ್ಷಗಳಲ್ಲಿ ಗೆಲ್ಲಿಕ್ಕೆ ಅಥವಾ ಸಂಘರ್ಷಕ್ಕೆ ಕಾರಣವಾಗಿರ್ತಕ್ಕಂತ ಕಾರ್ನಾಟಿಕ್ ಯುದ್ಧಗಳು ಅನ್ನುವ ವಿಚಾರದ ಕುರಿತು ಸಂಪೂರ್ಣವಾಗಿ ಪರೀಕ್ಷೆಗಳಲ್ಲಿ ಪ್ರಶ್ನೆ ಕೇಳ್ತಾರೆ. ಆ ವಿಚಾರವನ್ನು ಕೂಡ ನೀವು ಈ ಅಧ್ಯಾಯದಲ್ಲಿ ತಿಳಿಬೇಕಾಗುತ್ತೆ. ನೆಕ್ಸ್ಟ್, ಪ್ಲಾಸಿ ಕದನ, ಬಕ್ಸರ್ ಕದನ, ದ್ವಿಪ್ರಭುತ್ವ ಅನ್ನುವ ಪದ್ಧತಿಯ ಬಗ್ಗೆ ತಿಳ್ಕೊಳ್ಬೇಕು. ನೋಡಿ, ಬಂಗಾಳ ಪ್ರಾಂತ್ಯದಲ್ಲಿ ಭಾರತಕ್ಕಾಗಿ ವ್ಯಾಪಾರಕ್ಕೆ ಬಂದಿರತಕ್ಕಂತ ಒಂದಿಷ್ಟು ಯುರೋಪಿಯನ್ ದೇಶಗಳು ಆ ಭಾಗವನ್ನ ತಮ್ಮ ಹಿಡಿತಕ್ಕೆ ಇಟ್ಕೊಳ್ಬೇಕು ಅಂತಂದೇಳಿ ಪ್ರಯತ್ನ ಪಟ್ಟಾಗ ಭಾರತದಲ್ಲಿರ್ತಕ್ಕಂತ ದೇಶೀಯ ಸಂಸ್ಥಾನಗಳು ಅವರ ವಿರುದ್ಧ ಸಂಘರ್ಷಕ್ಕೆ ಇಳಿತಾರೆ. ಆ ಸಂಘರ್ಷಕ್ಕೆ ಕಾರಣವಾಗಿರ್ತಕ್ಕಂತ ಪ್ಲಾಸಿ ಕದನ, ಬಕ್ಸರ್ ಕದನ ಮತ್ತು ಅಲ್ಲಿ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂತ ಪದ್ಧತಿಗಳ ಬಗ್ಗೆ ಈ ಅಧ್ಯಾಯದಲ್ಲಿ ಕೂಲಂಕುಷವಾಗಿ ತಿಳ್ಕೊಳ್ಬೇಕು. ಕೊನೆಯದಾಗಿ, ಮಕ್ಕಳೆಲ್ಲರೂ ಕೂಡ ಗಮನವಿಟ್ಟು ವಿಚಾರವನ್ನ ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂತ ವಿಚಾರ ಯಾವ್ದಪ್ಪ ಅಂತಂದ್ರೆ, ಬ್ರಿಟಿಷರ ಆಕ್ರಮಣ ನೀತಿ. ಅಂದ್ರೆ ನಮಗೆ ಬಹಳಷ್ಟು ಬಹುಮುಖ್ಯವಾಗಿ ಭಾರತದಲ್ಲಿ ಬ್ರಿಟಿಷರು ನೆಲೆ ನಿಂತ ಮೇಲೆ ನಮ್ಮ ಮೇಲೆ ಪ್ರಭುತ್ವವನ್ನು ಸಾಧಿಸಕ್ಕೆ ಪ್ರಾರಂಭ ಮಾಡಿದಾಗ ಅವರು ಅನುಸರಿಸಿದಂತಹ ಆಕ್ರಮಣ ನೀತಿ, ಆ ಆಕ್ರಮಣ ನೀತಿಯ ವಿಚಾರಗಳನ್ನ ಕುರಿತು ಈ ಅಧ್ಯಾಯದಲ್ಲಿ ಸಂಕ್ಷಿಪ್ತವಾಗಿ ತಿಳಿದಿದ್ದೇ ನಿಜ. ಆದ್ರೆ ನೀವು ಮುಂಬರ್ತಕ್ಕಂತ ನಿಮ್ಮ FA1 ಆಗಿರ್ಬೋದು, FA2 ಆಗಿರ್ಬೋದು, FA3, FA4 ಈ ಎಲ್ಲದಕ್ಕೂ ಕೂಡ ಬಹುಮುಖ್ಯವಾಗಿ ಜೊತೆಗೆ ಆನ್ಯುಯಲ್ ಎಕ್ಸಾಮ್ಸ್ ನಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನ ಪಡೀಲಿಕ್ಕೆ ಈ ಅಧ್ಯಾಯ ತುಂಬಾ ಸಹಾಯಕ ಆಗುತ್ತೆ. ಹಾಗಾದ್ರೆ ತಡ ಯಾಕೆ, ನೀವು ಇಂದು SSLC ಅಂದ್ರೆ 10ನೇ ತರಗತಿಯ ಸಮಾಜ ವಿಜ್ಞಾನದ ಇತಿಹಾಸದ ಮೊದಲ ಪಾಠದಲ್ಲಿ ಅಂದ್ರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅನ್ನುವ ಅಧ್ಯಾಯದಲ್ಲಿ ಈ ವಿಚಾರಗಳನ್ನ ಸಂಕ್ಷಿಪ್ತವಾಗಿ ತಿಳ್ಕೊಳ್ಬೇಕಾಗುತ್ತೆ. ಅದರಲ್ಲಿ ಒಂದು, ಭಾರತ ಮತ್ತು ಯುರೋಪಿನ ನಡುವೆ ವಾಣಿಜ್ಯ ಸಂಬಂಧ, ಅಂದ್ರೆ ಭಾರತ ಮತ್ತು ಯುರೋಪಿನ ನಡುವೆ ಯಾವ ರೀತಿ ವ್ಯಾಪಾರ ನಡೀತಾ ಇತ್ತು, ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳು ಏನು ಅಂತ ಹೇಳಿ ತಿಳ್ಕೊಳ್ಬೇಕಾದ್ರೆ ನೀವು ಈ ವಿಚಾರಗಳನ್ನ ಸಂಪೂರ್ಣವಾಗಿ ತಿಳ್ಕೊಳ್ಬೇಕಾಗುತ್ತೆ. ಭಾರತ ಮತ್ತು ಯುರೋಪಿನ ನಡುವೆ ಪ್ರಾಚೀನ ಕಾಲದಿಂದಲೂ ಅಂದ್ರೆ ನಮ್ಮ ಇತಿಹಾಸ ಆರಂಭದ ಕಾಲದಿಂದಲೂ ಕೂಡ ವಾಣಿಜ್ಯ ಸಂಬಂಧಗಳು ಸರಿಯಾಗಿ ನಡೀತಾ ಇದ್ವು. ನಮ್ಮಲ್ಲಿರ್ತಕ್ಕಂಥ ವಸ್ತುಗಳನ್ನ ಅವರು ಕೊಂಡ್ಕೊಂಡು ಹೋಗ್ತಾ ಇದ್ರು, ಬಳಸ್ಕೊಳ್ತಾ ಇದ್ರು, ಹಾಗೆ ನಮ್ಮ ಮತ್ತು ಅವರ ನಡುವೆ ವಾಣಿಜ್ಯಕ್ಕಾಗಿ ವ್ಯಾಪಾರ ನಡೀತಾ ಇತ್ತು, ಸಂಬಂಧಗಳು ತುಂಬಾ ಚೆನ್ನಾಗಿ ನಡೀತಾ ಇದ್ವು. ಅದಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂತಂದ್ರೆ ಭಾರತದಲ್ಲಿ ಯಥೇಚ್ಛವಾಗಿ ಪ್ರಮುಖವಾಗಿ ಬೆಳೀತಕ್ಕಂಥ ಬೆಳೆಗಳು ಅಂದ್ರೆ ಸಾಂಬಾರ್ ಪದಾರ್ಥಗಳು
ಬ್ರಿಟಿಷರಿಗೆ ಅಥವಾ ಯುರೋಪಿಯನ್ ಕಂಟ್ರೀಸ್ ಗಳಿಗೆ ಸಂಪೂರ್ಣವಾಗಿ ಬೇಕಾಗಿತ್ತು. ಕಾರಣ ಇಷ್ಟೇ, ಅವರು ನಾನ್ ವೆಜಿಟೇರಿಯನ್ ಕಂಟ್ರೀಸ್ ಆಗಿದ್ರಿಂದ ಆ ನಾನ್ ವೆಜಿಟೇರಿಯನ್ಗೆ ಬೇಕಾಗಿರ್ತಕ್ಕಂಥ ಸಾಂಬಾರ್ ಪದಾರ್ಥಗಳು ಅವಶ್ಯಕವಾಗಿದ್ವು. ಆ ಪದಾರ್ಥಗಳೆಲ್ಲವೂ ಕೂಡ ಭಾರತದಲ್ಲಿ ಬೆಳೀತಾ ಇದ್ವಿ. ಆ ಯಾವ್ಯಾವ ಪದಾರ್ಥಪ್ಪ ಅಂತಂದ್ರೆ ನಿಮಗೆಲ್ಲ ಆ ಕಡೆ ಸ್ಪಷ್ಟವಾಗಿ ಗೊತ್ತಿರ್ಬೋದು, ಮೆಣಸು ಆಗಿರ್ಬೋದು, ಜೀರಿಗೆ ಆಗಿರ್ಬೋದು, ಮತ್ತೆ ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ, ಈ ರೀತಿಯ ಸಾಂಬಾರ್ ಪದಾರ್ಥಗಳ ಬೆಳೆಗಳು ನಮ್ಮಲ್ಲಿ ತುಂಬಾ ಸಂಪನ್ಮೂಲಗಳನ್ನ ಕೊಡ್ತಕ್ಕಂತ ರಾಷ್ಟ್ರವಾಗಿದ್ದರಿಂದ ಈ ವಸ್ತುಗಳೆಲ್ಲವೂ ಕೂಡ ಯುರೋಪಿನ ಭಾಗಕ್ಕೆ ಬೇಕಾಗಿದ್ದರಿಂದ ಈ ವಸ್ತುಗಳು ಅಲ್ಲಿಗೆ ಹೋಗ್ತಕ್ಕಂತ ಒಂದಿಷ್ಟು ವ್ಯವಸ್ಥೆ ಇದ್ದಿದ್ರಿಂದ ನಮ್ಮ ಮತ್ತು ಅವರ ನಡುವೆ ಸಂಪೂರ್ಣವಾಗಿ ಸಂಬಂಧಗಳು, ವ್ಯಾಪಾರದ ಸಂಬಂಧಗಳು ನಡೀತಾ ಇದ್ವು ಅನ್ನುವ ವಿಚಾರವನ್ನ ಇಲ್ಲಿ ನಾವು ತಿಳಿಸ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್, ಮಧ್ಯಕಾಲ ಅಂತಕ್ಕಂಥದ್ದು ಅಂದ್ರೆ ಪ್ರಾಚೀನ ಕಾಲದಲ್ಲಿ ನಮ್ಮಲ್ಲಿರ್ತಕ್ಕಂಥ ಸಾಂಬಾರ್ ಪದಾರ್ಥಗಳನ್ನ ಪಡೀಲಿಕ್ಕೆ ಅವರು ಇಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಬರಬೇಕಾಗಿತ್ತು. ಅದೆಲ್ಲವೂ ಕೂಡ ಪ್ರಾಚೀನ ಕಾಲದಲ್ಲಿ ನಡೀತಾ ಇತ್ತು. ಹಂಗೆ ಕಂಟಿನ್ಯೂಟಿಯಾಗಿ ಮಧ್ಯಕಾಲದಲ್ಲೂ ಕೂಡ ಯುರೋಪ್ ಮತ್ತೆ ಭಾರತದ ನಡುವೆ ವ್ಯಾಪಾರ ಸಂಬಂಧ ಹಾಗೆ ಕಂಟಿನ್ಯೂ ಆಯ್ತು. ಆದ್ರೆ ಬದಲಾದ ಕಾಲದಲ್ಲಿ ಯುರೋಪಿಯನ್ ದೇಶಗಳಿಗೆ ಅತ್ಯಂತ ಹೆಚ್ಚು ಈ ಸಾಂಬಾರ್ ಪದಾರ್ಥಗಳು ಬೇಕಾಗಿದ್ದರಿಂದ ಭಾರತದ ಜೊತೆಗೆ ಇತರೆ ಏಷ್ಯಾ ದೇಶಗಳ ನಡುವೆ ವ್ಯಾಪಾರದ ಸಂಪರ್ಕವನ್ನು ಇಟ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಮೊದಲು ಭಾರತದೊಂದಿಗೆ ವ್ಯಾಪಾರವನ್ನ ಪ್ರಾರಂಭ ಮಾಡಿ ತಮಗೆ ಬೇಕಾಗಿರ್ತಕ್ಕಂಥ ಸಾಂಬಾರ್ ಪದಾರ್ಥಗಳ ಬೇಡಿಕೆ ಇನ್ನಷ್ಟು ಹೆಚ್ಚಾಗಿದ್ದರಿಂದ ನಮ್ಮಲ್ಲಿರ್ತಕ್ಕಂಥ ಅಂದ್ರೆ ಏಷ್ಯಾದ ದೇಶಗಳಲ್ಲಿರ್ತಕ್ಕಂಥ ಸಾಂಬಾರ್ ಪದಾರ್ಥಗಳನ್ನ ಪಡೀಲಿಕ್ಕೆ ಅವರು ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಭಾರತ ಮತ್ತು ಏಷ್ಯಾದ ದೇಶಗಳ ನಡುವಿನೂ ಕೂಡ ಸಂಪರ್ಕವನ್ನ ಇಟ್ಕೊಳ್ಳಿಕ್ಕೆ, ವ್ಯಾಪಾರದ ಸಂಪರ್ಕವನ್ನು ಇಟ್ಕೊಳ್ಳಿಕ್ಕೆ ಪ್ರಾರಂಭಿಸ್ತಾರೆ. ಜೊತೆಯಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ನಮ್ಮಲ್ಲಿರ್ತಕ್ಕಂಥ ಸಾಂಬಾರ್ ಪದಾರ್ಥಗಳನ್ನ ಯಾರು ಕೊಂಡ್ಕೊಂಡು ಯುರೋಪಿಯನ್ ದೇಶಗಳಿಗೆ ಕಳಿಸ್ತಾ ಇದ್ರು ಅಂತಕ್ಕಂಥದ್ದು. ನಾವ್ಯಾರು ಕೂಡ ಭಾರತೀಯರು ನಮ್ಮಲ್ಲಿ ಸಾಂಬಾರ್ ಪದಾರ್ಥ ಇದೆ, ನಾವು ಬೆಳೀತಾ ಇದ್ದೀವಿ, ನಾವೆಲ್ಲ ಇದನ್ನ ಮಾರ್ಲಿಕ್ಕೆ ಯುರೋಪಿಯನ್ ದೇಶಗಳಿಗೆ ಹೋಗ್ಬೇಕು ಅನ್ನೋಕ್ಕಂತ ಯಾವುದೇ ವಿಚಾರ ನಮ್ಮ ಭಾರತೀಯರಿಗಾಗ್ಲಿ ಏಷ್ಯಾದ ರಾಷ್ಟ್ರಗಳಿಗಾಗ್ಲಿ ಕಲ್ಪನೆ ಇರಲಿಲ್ಲ. ಇಲ್ಲಿ ಬೆಳೀತಕ್ಕಂತ ಸಾಂಬಾರ್ ಪದಾರ್ಥಗಳನ್ನ ಅರಬ್ ವರ್ತಕರು ಅಂದ್ರೆ ಮುಸಲ್ಮಾನರು ಕೊಂಡ್ಕೊಂಡು ಅದನ್ನ ಪೂರ್ವ ರೋಮನ್ ಅಥವಾ ಬೈಜಾಂಟಿಯನ್ ಸಾಮ್ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸ್ತಾ ಇದ್ರು. ನಮ್ಮಲ್ಲಿ ಬೆಳೀತಕ್ಕಂತ ಈ ಸಾಂಬಾರ್ ಪದಾರ್ಥಗಳನ್ನ ಕೊಂಡ್ಕೊಳ್ತಾ ಇದ್ರು. ಇಲ್ಲಿಂದ ಆ ವಸ್ತುಗಳನ್ನ ಈ ಕಾನ್ಸ್ಟಾಂಟಿನೋಪಲ್ ನಗರ ಅಂತಕ್ಕಂಥದ್ದು ಅಂದ್ರೆ ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥ ಈ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸ್ತಾ ಇದ್ರು. ಈ ರೀತಿಯಾಗಿ ಇಲ್ಲಿಂದ ವಸ್ತುಗಳು ಯುರೋಪ್ ಖಂಡಕ್ಕೆ ತಲುಪ್ತಕ್ಕಂಥ ವ್ಯವಸ್ಥೆಯನ್ನ ಅಂದಿನ ಕಾಲದಲ್ಲಿ ಅರಬ್ಬರು ಮಾಡ್ತಾ ಇದ್ರು. ಈ ವಿಚಾರವನ್ನು ನಾವು ಒಂದು ಪಿಕ್ಚರ್ ಮೂಲಕ ತೋರಿಸಬಹುದು. ನೋಡಿ, ನಿಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಈ ಭಾಗ ಅಂದ್ರೆ ನಮಗೆ ಸ್ಪಷ್ಟವಾಗಿ ಕಾಣಿಸ್ತಕ್ಕಂಥದ್ದು ಈ ಭಾಗದಲ್ಲಿ ಕಾಣಿಸ್ತಕ್ಕಂಥದ್ದು ನಮ್ಗೆ ಇದು ಯುರೋಪಿಯನ್ ಕಂಟ್ರೀಸ್ ಅಂತ. ಯುರೋಪಿಯನ್ ಕಂಟ್ರೀಸ್ ಅಂತಂದ್ರೆ ಪೋರ್ಚುಗೀಸರ್ ಆಗಿರ್ಬೋದು, ಸ್ಪೇನ್ ಆಗಿರ್ಬೋದು, ಡೆನ್ಮಾರ್ಕ್ ಆಗಿರ್ಬೋದು, ಇತರೆ ಯುರೋಪಿಯನ್ ಕಂಟ್ರೀಸ್ ಗಳಿಗೆ ಸಂಬಂಧಪಟ್ಟಂತೆ ಇಂಗ್ಲೆಂಡ್ ಅದು ಕೂಡ ಸೇರ್ಕೊಂಡು ಯುರೋಪಿಯನ್ ಕಂಟ್ರೀಸ್ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಇಲ್ಲಿ ನೋಡ್ತೀವಿ. ಈ ಮಾರ್ಗ ಅಂತಕ್ಕಂಥದ್ದು ಕಾನ್ಸ್ಟಾಂಟಿನೋಪಲ್ ಅಂತಂದು ಹೇಳಿ ತೋರಿಸ್ತಾ ಇದೆ, ಸ್ಪಷ್ಟವಾಗಿ ರೊಟೇಟ್ ಆಗ್ತಾ ಇದೆ, ಅದು ಸರ್ಕಲ್ ರೊಟೇಟ್ ಆಗ್ತಕ್ಕಂಥದ್ದನ್ನ ತೋರಿಸ್ತಾ ಇದೀವಿ. ಈ ಭಾಗ ಅಂತಕ್ಕಂಥದ್ದು ಇಂಡಿಯಾ ಅಂತಕ್ಕಂಥದ್ದು ನಮ್ಮ ದೇಶ ಭಾರತ ಅಂತ. ಈ ಭಾಗದಲ್ಲಿ ಬೆಳೀತಕ್ಕಂಥ ಅಂದ್ರೆ ಇದನ್ನ ಮಲಬಾರ್ ತೀರಾ ಅಂತ ಹೇಳಿ ಕರೀತಾರೆ. ಈಗಿನ ಕೇರಳ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಇಲ್ಲಿ ಸ್ಪಷ್ಟವಾಗಿ ಬೆಳೀತಕ್ಕಂಥ ಸಾಂಬಾರ್ ಪದಾರ್ಥಗಳನ್ನ ನಾವು ಒಂದು ಡಯಾಗ್ರಾಮ್ ಮೂಲಕ ತೋರಿಸ್ತಾ ಇದೀವಿ. ಈ ರೀತಿಯಾಗಿ ಈ ಮಾರ್ಗದ ಮೂಲಕ ಕಾನ್ಸ್ಟಾಂಟಿನೋಪಲ್ಗೆ ಬಂದು ತಲುಪಿ ಅಲ್ಲಿಂದ ಆ ವಸ್ತುಗಳು ಯುರೋಪ್ಗೆ ಹೋಗ್ತಕ್ಕಂಥ ಮಾರ್ಗವನ್ನ ಸಿದ್ಧಪಡಿಸಿಕೊಂಡಿದ್ರು. ಇದೆಲ್ಲವೂ ಕೂಡ ಭೂಮಾರ್ಗ ಅಂತ. ಅಂದ್ರೆ ಇಲ್ಲಿ ಬೆಳೀತಕ್ಕಂಥ ವಸ್ತುಗಳನ್ನ ಅರಬ್ ವರ್ತಕರು ತೆಗೆದುಕೊಂಡು ಈ ಮಾರ್ಗವಾಗಿ ಬಂದು ಈ ರೀತಿಯಾಗಿ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸ್ತಾ ಇದ್ರು. ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸಾಂಬಾರ್ ಪದಾರ್ಥಗಳು ಕೂಡ ಅರಬ್ ವರ್ತಕರು ಕೊಂಡ್ಕೊಂಡು ಈ ಮಾರ್ಗವಾಗಿ ಕಾನ್ಸ್ಟಾಂಟಿನೋಪಲ್ಗೆ ಬಂದು ತಲುಪಿಸುವ ವ್ಯವಸ್ಥೆ ಇದ್ದಿದ್ರಿಂದ ಅಲ್ಲಿಂದ ವಸ್ತುಗಳು ಡಿಸ್ಪ್ಯಾಚ್ ಆಗ್ತಾ ಇತ್ತು. ಹೀಗೆ ವ್ಯಾಪಾರ ಸಂಪರ್ಕ ಅಂತಕ್ಕಂಥದ್ದು, ಸಾಂಬಾರ್ ಪದಾರ್ಥಗಳು ಅಂತಕ್ಕಂಥದ್ದು ಭಾರತದಿಂದ ಮತ್ತು ಇತರೆ ಏಷ್ಯಾ ದೇಶಗಳಿಂದ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸುವ ವ್ಯವಸ್ಥೆಯನ್ನ ಅರಬ್ ವರ್ತಕರು ಮಾಡ್ತಾ ಇದ್ರು. ನೆಕ್ಸ್ಟ್, ಅಲ್ಲಿರ್ತಕ್ಕಂಥ ಕಾನ್ಸ್ಟಾಂಟಿನೋಪಲ್ ನಗರದಲ್ಲಿ ಇರ್ತಕ್ಕಂಥ ಈ ಒಂದು ಭಾರತದ ಸಾಂಬಾರ್ ಪದಾರ್ಥಗಳನ್ನ ಇಟಲಿಯ ವರ್ತಕರು ತೆಗೆದುಕೊಂಡು ಯುರೋಪ್ ಖಂಡಗಳಿಗೆ ಒಂದು ವ್ಯಾಪಾರವನ್ನ ಮಾಡ್ಲಿಕ್ಕೆ ಉತ್ಸುಕರಾಗ್ತಕ್ಕಂಥ ವ್ಯವಸ್ಥೆಗೆ ಅಣಿಯಾಗಿದ್ದರು ಅಂತ ಅದನ್ನೇ ಇಲ್ಲಿ ಹೇಳ್ತಕ್ಕಂಥದ್ದು. ಕಾನ್ಸ್ಟಾಂಟಿನೋಪಲ್ ನಿಂದ
ಇಟಲಿಯ ವರ್ತಕರು ಅವುಗಳನ್ನು ಕೊಂಡುಕೊಂಡು ಯುರೋಪಿಯನ್ ದೇಶಗಳಿಗೆ ಮಾರ್ತಾ ಇದ್ರು. ನಮಗೆ ಸ್ಪಷ್ಟವಾಗಿ ಗೊತ್ತು, ಭಾರತದಿಂದ ಅರಬ್ ವರ್ತಕರು ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ಸಾಂಬಾರ್ ಪದಾರ್ಥಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ರು. ಅಲ್ಲಿಂದ ಕಾನ್ಸ್ಟಾಂಟಿನೋಪಲ್ ನಗರದಿಂದ ಇಟಲಿಯ ವರ್ತಕರು ಅವುಗಳನ್ನ ಮತ್ತೆ ಇದಕ್ಕೆ ಯುರೋಪಿಯನ್ ಕಂಟ್ರೀಸ್ ಗಳಿಗೆ ತೆಗೆದುಕೊಂಡು ಹೋಗಿ ಮಾರತಕ್ಕಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ರು. ಹೀಗೆ ಕಾನ್ಸ್ಟಾಂಟಿನೋಪಲ್ ಯುರೋಪ್ ಮತ್ತೆ ಭಾರತದ ಎಲ್ಲ ಸಾಂಬಾರ್ ಪದಾರ್ಥಗಳು ಅಂದ್ರೆ ಭಾರತದಲ್ಲಿ ಇರ್ತಕ್ಕಂತ ಸಾಂಬಾರ್ ಪದಾರ್ಥಗಳನ್ನ ತೆಗೆದುಕೊಂಡು ಕಾನ್ಸ್ಟಾಂಟಿನೋಪಲ್ ಗೆ ಹಾಕ್ತಾ ಇದ್ರು ಅರಬ್ಬರು. ಅಲ್ಲಿಂದ ಇಟಲಿಯ ವರ್ತಕರು ತೆಗೆದುಕೊಂಡು ಹೋಗಿ ನಮ್ಮ ಯುರೋಪಿಯನ್ ಕಂಟ್ರೀಸ್ ಗೆ ಕಲಿಸ್ತಾ ಇದ್ರು. ಹಾಗಾಗಿ ಆಗಿನ ಕಾಲದಲ್ಲಿ ನಮ್ಮ ಈ ಕಾನ್ಸ್ಟಾಂಟಿನೋಪಲ್ ನಗರ ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗುವ ಮೂಲಕ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತಂದೇಳಿ ಹೆಸರನ್ನ ಪಡ್ಕೊಂಡಿತ್ತು. ಕಾರಣ ಇಷ್ಟೇ, ಏಷ್ಯಾದಿಂದ ಯುರೋಪ್ಗೆ ವ್ಯಾಪಾರದ ಸಂಪರ್ಕ ಮತ್ತು ವ್ಯಾಪಾರದ ಹೆಬ್ಬಾಗಿಲು ಯಾರಿಗೆ ಅಂತಂದ್ರೆ ಯುರೋಪ್ ಕಂಟ್ರೀಸ್ ಗಳಿಗೆ. ಈ ರೀತಿಯಾಗಿ ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ನಮ್ಮ ಮತ್ತು ಅವರ ನಡುವೆ ವಾಣಿಜ್ಯ ವ್ಯಾಪಾರ ಅಂತಕ್ಕಂಥದ್ದು ಪ್ರಾಚೀನ ಕಾಲದಿಂದ ಹಿಡಿದು ಮಧ್ಯಕಾಲದವರೆಗೂ ಕೂಡ ನಡೀತಾ ಇತ್ತು ಅಂತಕ್ಕಂಥದ್ದನ್ನ ಈ ಡಯಾಗ್ರಾಮ್ಸ್ ಅಲ್ಲಿ ಈ ಪಿಕ್ಚರ್ ನಲ್ಲಿ ಸರಿಯಾಗಿ ಸ್ಪಷ್ಟವಾಗಿ ತಿಳ್ಕೊಳ್ಬಹುದು. ನೆಕ್ಸ್ಟ್ ನಮ್ಗೆ ಸ್ಪಷ್ಟವಾಗಿ ಬರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಈ ರೀತಿಯ ವ್ಯವಹಾರ ನಡೀತಾ ಇತ್ತು, ಈ ರೀತಿಯ ವಾಣಿಜ್ಯ ವ್ಯಾಪಾರ ನಡೀತಾ ಇದ್ವು. ಆದ್ರೆ ಒಂದು ಘಟನೆ ಅಂತಕ್ಕಂಥದ್ದು ನಡೆಯುತ್ತೆ ನಮ್ಮ ಮಧ್ಯಕಾಲೀನ ಇತಿಹಾಸದಲ್ಲಿ. ಅದೇನಪ್ಪಾ ಅಂತಂದ್ರೆ 1453 ಆಟೋಮನ್ ಟರ್ಕರು ಅಂತಕ್ಕಂತ ಒಬ್ಬ ಒಂದು ಪಂಗಡ ಈ ವ್ಯಾಪಾರದ ಹೆಬ್ಬಾಗಿಲಾಗಿರ್ತಕ್ಕಂತ ಕಾನ್ಸ್ಟಾಂಟಿನೋಪಲ್ ಅನ್ನ ವಶಪಡಿಸಿಕೊಳ್ತಕ್ಕಂತ ಪ್ರಕ್ರಿಯೆಗೆ ಮುಂದಾಗ್ತಾರೆ. ಅಂದ್ರೆ ಅತ್ಯಂತ ಹೆಚ್ಚು ಆದಾಯವನ್ನ ತಂದು ಕೊಡ್ತಕ್ಕಂತ ಈ ಭೂಮಾರ್ಗ ಏಷ್ಯಾ ಮತ್ತು ಯುರೋಪಿನ ನಡುವೆ ವ್ಯಾಪಾರದ ಸಂಪರ್ಕವನ್ನ ಏರ್ಪಟ್ಟಿರ್ತಕ್ಕಂತ ಈ ನಗರದ ಮೇಲೆ ಆಟೋಮನ್ ಟರ್ಕರು ದಾಳಿಯನ್ನ ಮಾಡ್ತಾರೆ. ಅಲ್ಲಿರ್ತಕ್ಕಂತ ಆಟೋಮನ್ ಟರ್ಕರು ಆಗಿನ ಪೂರ್ವ ರೋಮನ್ ಅಥವಾ ಬೈಜಾಂಟಿಯನ್ ಸಾಮ್ರಾಜ್ಯದ ಒಂದು ರಾಜಧಾನಿಯಾಗಿರ್ತಕ್ಕಂತ ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನ ಈ 1453 ವಶಪಡಿಸ್ಕೊಳ್ತಾರೆ. ವಶಪಡಿಸ್ಕೊಂಡಿದ್ರಿಂದ ಈ ಮಾರ್ಗ ಅಂತಕ್ಕಂಥದ್ದು ಅಂದ್ರೆ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ಸಂಧಿಸ್ತಕ್ಕಂತ ಎಲ್ಲ ವ್ಯಾಪಾರ ಮಾರ್ಗಗಳು ಆ ಟರ್ಕರ ನಿಯಂತ್ರಣಕ್ಕೆ ಒಳಪಟ್ಬಿಡ್ತವೆ. ಅಲ್ಲಿ ಯಾವುದೇ ವ್ಯಾಪಾರವನ್ನ ಮಾಡ್ಲಿಕ್ಕೂ ಕೂಡ ಸರಿಯಾಗಿ ಒಂದು ನಮಗೆ ಸಹಾಯ ಆಗೋದಿಲ್ಲ. ಕಾರಣ ಯಾಕಪ್ಪ ಅಂತಂದ್ರೆ ಅದರ ಮೇಲೆ ಟರ್ಕರು ಅಂತಕ್ಕಂಥದ್ದು ಆಟೋಮನ್ ಟರ್ಕರು ಕಂಪ್ಲೀಟ್ ಆಗಿ ರೆಗ್ಯುಲೇಟ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ಭಾರತ ಮತ್ತು ಏಷ್ಯಾದ ನಡುವೆ ಅಥವಾ ಏಷ್ಯಾ ಮತ್ತು ಯುರೋಪಿನ ನಡುವೆ ಒಂದಿರ್ತಕ್ಕಂತ ವ್ಯಾಪಾರ ಮಾರ್ಗ ಅಂತಕ್ಕಂಥದ್ದು ಮುಚ್ಚಲಿಕ್ಕೆ ಸನ್ನದ್ದಾಗುತ್ತೆ. ಹಾಗಾಗಿ ಇಲ್ಲಿರ್ತಕ್ಕಂತ ವಿಚಾರವನ್ನ ಇಟ್ಕೊಂಡು ಅಲ್ಲಿ ಕೆಲವೊಂದು ವಿಷಯಗಳನ್ನ ಯುರೋಪ್ ಖಂಡ ಮತ್ತು ಭಾರತ ಮತ್ತು ಏಷ್ಯಾದ ನಡುವಿನ ವ್ಯಾಪಾರಸ್ಥರು ಹಂಚ್ಕೊಳ್ತಾ ಇರ್ತಾರೆ. ಆ ವಿಚಾರಗಳು ಯಾವ್ದಪ್ಪ ಅಂತಂದ್ರೆ, ಹೊಸದಾಗಿ ಸಿಕ್ಕ ಅವಕಾಶದಿಂದ ಅಂದ್ರೆ ಆಟೋಮನ್ ಟರ್ಕರಿಗೆ ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸಿಕೊಂಡ ಮೇಲೆ ಒಂದು ಅವಕಾಶ ಸಿಗುತ್ತೆ. ಆ ಮಾರ್ಗದ ಮೇಲೆ ಎಲ್ಲಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಸಂಪರ್ಕಗಳನ್ನ ರದ್ದು ಮಾಡ್ತಾರೆ. ರದ್ದು ಮಾಡಿದ್ರಿಂದ ಅಲ್ಲಿ ಮಾರ್ಗವಾಗಿ ಸಂಚಾರ ಮಾಡಬೇಕು, ವ್ಯಾಪಾರದ ವಸ್ತುಗಳನ್ನು ತೆಗೆದುಕೊಂಡು ಹೋಗ್ಬೇಕು ಅಂತಂದ್ರೆ ಅಧಿಕ ತೆರಿಗೆಗಳನ್ನ ವಿಧಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವ್ರ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತದ್ದು. ಅವಳು ಹೇಳಿದಷ್ಟು ಅಥವಾ ಕೊಟ್ಟಷ್ಟು ಹಣವನ್ನ ತೆರಿಗೆಯನ್ನ ನೀಡಿ ಆ ಮಾರ್ಗದ ಮೂಲಕ ಸಂಚಾರ ಮಾಡ್ಲಿಕ್ಕೆ ಅವರು ಅನೇಕ ನಿಯಮಗಳನ್ನ ಅನೇಕ ವಿಧಿವಿಧಾನಗಳನ್ನ ಈ ಏಷ್ಯಾ ಮತ್ತು ಯುರೋಪಿನ ವ್ಯಾಪಾರಸ್ಥರಿಗೆ ಹೇಳ್ತಾರೆ. ಈ ರೀತಿಯ ಅತ್ಯಂತ ಹೆಚ್ಚಿನ ತೆರಿಗೆಯಿಂದ ಆ ಮಾರ್ಗದಲ್ಲಿ ಹೋಗ್ತಕ್ಕಂತ ಅಥವಾ ಆ ಮಾರ್ಗದಲ್ಲಿ ವ್ಯಾಪಾರವನ್ನ ಮಾಡ್ತಕ್ಕಂತ ವರ್ತಕರಿಗೆ ಆ ಮಾರ್ಗ ಅಂತಕ್ಕಂಥದ್ದು ಲಾಭದಾಯಕವಾಗಿ ಕಾಣಿಸ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಸಾಕಷ್ಟು ನಷ್ಟವನ್ನ ಉಂಟು ಮಾಡತಕ್ಕಂತ ವ್ಯವಸ್ಥೆಗೆ ಈ ಮಾರ್ಗ ರೆಡಿಯಾಗುತ್ತೆ. ಈ ಸಂದರ್ಭದಲ್ಲಿ ಒಂದಿಷ್ಟು ವಿಚಾರಗಳನ್ನ ಯುರೋಪ್ ಮತ್ತೆ ಭಾರತ ಅಥವಾ ಏಷ್ಯಾದ ವ್ಯಾಪಾರಸ್ಥರ ತಲೆಯಲ್ಲಿ ಬಿಟ್ಕೊಳ್ತಕ್ಕಂತ ವ್ಯವಸ್ಥೆ ಮಾಡ್ತಾರೆ. ಅದರಲ್ಲಿ ಒಂದು ಇಟಲಿಯ ವರ್ತಕರ ಏಕಸ್ವಾಮ್ಯ ಅಂತ ನಾ ಮೊದ್ಲೇನೆ ಹೇಳಿದ್ದೆ. ಭಾರತದಲ್ಲಿ ಬೆಳೀತಕ್ಕಂತ ಸಾಂಬಾರ್ ಪದಾರ್ಥಗಳನ್ನ ಅರಬ್ ವರ್ತಕರು ತೆಗೆದುಕೊಂಡು ಹೋಗಿ ಎಲ್ಲಿ ಹಾಕ್ತಾ ಇದ್ರು, ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸ್ತಾ ಇದ್ರು. ಅಲ್ಲಿಂದ ಇಟಲಿಯ ವರ್ತಕರು ತೆಗೆದುಕೊಂಡು ಅದಕ್ಕೆ ಒಂದಕ್ಕಿಂತ ಹೆಚ್ಚು ಹಣವನ್ನ ಅಥವಾ ಒಂದಕ್ಕಿಂತ 10% ಹಣವನ್ನ ನೀಡಿ ಯುರೋಪಿಯನ್ ದೇಶಗಳಲ್ಲಿ ಮಾರ್ತಾ ಇದ್ರು. ಈ ರೀತಿಯಾಗಿ ಇಡೀ ಯುರೋಪಿನ ವ್ಯಾಪಾರ ಅಂತಕ್ಕಂಥದ್ದು ಇಟಲಿಯ ವರ್ತಕರ ಏಕಸ್ವಾಮ್ಯಕ್ಕೆ ಬಂದಿತ್ತು. ಅದರಿಂದ ರೋಸಿ ಹೋಗಿರ್ತಕ್ಕಂತ ಇತರೆ ಯುರೋಪಿನ ದೇಶಗಳಾಗಿರ್ತಕ್ಕಂತ ಈ ಸ್ಪೇನ್ ಮತ್ತು ಪೋರ್ಚುಗಲ್ ದೇಶಗಳು ಬಹಳಷ್ಟು ನೊಂದ್ಕೊಂಡಿದ್ರು. 1453 ಈ ಘಟನೆ ಆಯ್ತು, ಕಾನ್ಸ್ಟಾಂಟಿನೋಪಲ್ ಪತನ ಅಂತಕ್ಕಂತ ವ್ಯವಸ್ಥೆ ಆಯ್ತು. ಆ ಮಾರ್ಗದಲ್ಲಿ ಬಂದಿರತಕ್ಕಂತ ಎಲ್ಲ ವ್ಯಾಪಾರಸ್ಥರಿಗೆ ನಷ್ಟ ಆಗ್ಲಿಕ್ಕೆ ಶುರುವಾಯ್ತು.
ಇನ್ನೊಂದು ಕಡೆ ಇಟಲಿಯ ವರ್ತಕರ ಆವಳಿ ಜಾಸ್ತಿ ಆಗ್ತಾ ಇತ್ತು. ಈ ಎಲ್ಲ ಕಾರಣಗಳಿಂದ ಈ ಸ್ಪೇನ್ ಮತ್ತು ಪೋರ್ಚುಗಲ್ ದೇಶದ ರಾಜಕುಮಾರರು ಹೊಸ ಹೊಸ ಜಲಮಾರ್ಗವನ್ನ ಏಷ್ಯಾ ಖಂಡಗಳಿಗೆ ಭಾರತಕ್ಕೆ ಕಂಡಿಡಿಯಲಿಕ್ಕೆ ಒಂದಿಷ್ಟು ತರಬೇತಿಯನ್ನು ಕೊಡ್ಲಿಕ್ಕೆ ಒಂದಿಷ್ಟು ಸಹಕಾರವನ್ನು ಮಾಡಲಿಕ್ಕೆ ಮುಂದೆ ಬರ್ತಾರೆ. ಈ ರೀತಿಯಾಗಿ ಭಾರತಕ್ಕೆ ಹೊಸದಾಗಿರ್ತಕ್ಕಂತ ಒಂದು ಮಾರ್ಗವನ್ನ ಕಂಡಿಡಿಯಲಿಕ್ಕೆ ಎಲ್ಲರೂ ಕೂಡ ಒಂದು ಪ್ರೋತ್ಸಾಹವನ್ನ ನೀಡಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಹಾಗಾಗಿ ಈ ಒಂದು ಹೊಸ ಜಲಮಾರ್ಗವನ್ನ ಕಂಡಿಡಿಬೇಕು ಅಂತಂದ್ರೆ ಅವರಿಗೆ ಒಂದಿಷ್ಟು ವೈಜ್ಞಾನಿಕ ಅಂಶಗಳ ಅವಶ್ಯಕತೆ ಇರುತ್ತೆ. ಸಮುದ್ರ ಮಾರ್ಗದ ಮೂಲಕ ಏನಾದ್ರೂ ಕೂಡ ನಾವು ದಾರಿಯನ್ನ ಹುಡುಕ್ಬೇಕು ಅಂತಂದ್ರೆ ಆ ಸಮುದ್ರ ಮಾರ್ಗದಲ್ಲಿ ಬೇಕಾಗಿರ್ತಕ್ಕಂತ ದಿಕ್ಕುಗಳ ಪರಿಕಲ್ಪನೆ ಅಥವಾ ಈ ದಿಕ್ಕು ಇದೇ ಕಡೆ ಹೋದ್ರೆ ಈ ರೀತಿಯ ಒಂದು ಖಂಡಗಳು ಸಿಗಬಹುದು ಅಂತಕ್ಕಂತ ನಿರೀಕ್ಷೆಗೆ ಮತ್ತು ಅಲ್ಲಿ ಆಗ್ತಕ್ಕಂತ ಅವಘಡಗಳನ್ನು ಎದುರಿಸಲಿಕ್ಕೆ ಒಂದಿಷ್ಟು ವೈಜ್ಞಾನಿಕ ಅಂಶಗಳು ಅವರಿಗೆ ಬಹುಮುಖ್ಯ ಕಾರಣಗಳನ್ನ ನೀಡ್ತಾ ಬರ್ತವೆ. ಅಲ್ಲಿ ಅವರಿಗೆ ಹೊಸ ಜಲಮಾರ್ಗದ ಸಂಶೋಧನೆಗೆ ಬಹುಮುಖ್ಯ ಪ್ರೇರಣೆ ಏನಪ್ಪ ಅಂತಂದ್ರೆ ಆ ಕಾಲದಲ್ಲಿ ವೈಜ್ಞಾನಿಕ ಆವಿಷ್ಕಾರಗಳಾಗಿರ್ತಕ್ಕಂತ ನಿಮಗೆ ಗೊತ್ತಿರಬಹುದು ದಿಕ್ಸೂಚಿ ಅಂತಕ್ಕಂಥದ್ದು, ನೆಕ್ಸ್ಟ್ ಆಸ್ಟ್ರೋಲೋಬ್ ಅಂತಕ್ಕಂಥದ್ದು, ನೆಕ್ಸ್ಟ್ ಸಿಡಿಮದ್ದುಗಳು, ಇವೆಲ್ಲವೂ ಕೂಡ ಆ ಸ್ಪೇನ್ ಮತ್ತು ಪೋರ್ಚುಗಲ್ ನಾವಿಕರ ಸಹಾಯಕ್ಕೆ ಬರ್ತವೆ. ಹೀಗಾಗಿ ಅವರೆಲ್ಲರೂ ಕೂಡ ಹೊಸದಾಗಿ ಒಂದಿಷ್ಟು ಜಲಮಾರ್ಗವನ್ನ ಭಾರತಕ್ಕೆ ಮತ್ತು ಏಷ್ಯಾಕ್ಕೆ ಕಂಡಿಡಲಿಕ್ಕೆ ಉತ್ಸುಕರಾಗ್ತಾರೆ. ಈ ರೀತಿಯಾಗಿ ಭಾರತಕ್ಕೆ ಮತ್ತು ಏಷ್ಯಾದ ನಡುವಿನ ರಾಷ್ಟ್ರಗಳ ಜೊತೆಗೆ ಯುರೋಪಿಯನ್ನರು ಹೊಂದಿರತಕ್ಕಂತ ವ್ಯಾಪಾರದ ಸಂಬಂಧ ಮತ್ತೆ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಿರತಕ್ಕಂತ ಯುರೋಪಿಯನ್ ದೇಶಗಳು ಮತ್ತೆ ಇಲ್ಲಿ ಆಗಿರ್ತಕ್ಕಂತ ರಾಜಕೀಯ ಪ್ರಭುತ್ವ ಜೊತೆಗೆ ಬ್ರಿಟಿಷರ ಆಕ್ರಮಣ ನೀತಿಯ ಜೊತೆಯಲ್ಲಿ ಭಾರತ ಮತ್ತು ಏಷ್ಯಾದ ರಾಷ್ಟ್ರಗಳ ಜೊತೆಯಲ್ಲಿ ಯುರೋಪ್ ಅಂತಕ್ಕಂಥದ್ದು ಯಾವ ರೀತಿಯ ವ್ಯಾಪಾರದ ಸಂಬಂಧವನ್ನು ಇಟ್ಕೊಂಡಿತ್ತು, ಅದಕ್ಕೆ ಬಂದಿರತಕ್ಕಂತ ಒಂದಿಷ್ಟು ಅಡೆತಡೆಗಳನ್ನ ಯಾವ ರೀತಿ ನಿವಾರಿಸಿಕೊಂಡು ಭಾರತಕ್ಕೆ ಒಂದು ಹೊಸ ರೀತಿಯ ಜಲಮಾರ್ಗವನ್ನ ಕಂಡಿಡಲಿಕ್ಕೆ ಪ್ರಯತ್ನವನ್ನ ಪಟ್ಟರು ಅಂತಕ್ಕಂಥದ್ದನ್ನ ಸ್ವಲ್ಪ ಮಟ್ಟಿಗೆ ಈ ಟಾಪಿಕ್ ಅಲ್ಲಿ ತಿಳಿಸ್ತೀನಿ. ನನ್ನ ಆ ಪಾಠದ ಎರಡನೇ ಅಧ್ಯಾಯದಲ್ಲಿ ಅಥವಾ ಎರಡನೇ ಯೂಟ್ಯೂಬ್ ನಲ್ಲಿ ನಿಮ್ಗೆ ಸ್ಪಷ್ಟವಾಗಿ ಭಾರತಕ್ಕೆ ಒಂದು ಜಲಮಾರ್ಗವನ್ನ ಕಂಡಿಡಲಿಕ್ಕೆ ಉತ್ಸುಕರಾಗಿರ್ತಕ್ಕಂತ ರಾಷ್ಟ್ರಗಳು ಮತ್ತೆ ಸಹಕಾರವನ್ನ ಮಾಡಿರ್ತಕ್ಕಂತ ನಾವಿಕರ ಬಗ್ಗೆ ಮುಂದಿನ ಸರಣಿಯಲ್ಲಿ ವ್ಯವಸ್ಥಿತವಾಗಿ ತಿಳಿಸ್ಕೊಡ್ತೀನಿ. ಹಾಗೆ ನಾನು ಮೊದಲು ಹೇಳಿರ್ತಕ್ಕಂತ ವಿಚಾರ ನಿಮ್ಮ ಮುಂದೆ ಮತ್ತೊಂದ್ಸಾರಿ ಗಮನಕ್ಕೆ ತರ್ತೀನಿ. ಈ ರೀತಿಯ ವಿಡಿಯೋಗಳನ್ನ ಪ್ರತಿನಿತ್ಯ ನೀವು ಪಡಿಬೇಕು ಅಂತಂದ್ರೆ ಸೀರಿಯಲ್ ಆಗಿ ಪಡಿಬೇಕು ಅಂತಂದ್ರೆ ಸದಾ ನಮ್ಮ ಟಚ್ ಅಲ್ಲಿ ಇರಬೇಕಾಗುತ್ತೆ. ಆ ಟಚ್ ಅಲ್ಲಿ ಇರ್ಲಿಕ್ಕೆ ಮಾಡಬೇಕಾಗಿರ್ತಕ್ಕಂತ ಒಂದು ಕೆಲಸ ಆರಾಧ್ಯ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾವು ಆಗ್ತಕ್ಕಂತ ಎಲ್ಲಾ ವಿಡಿಯೋಗಳ ಸರಣಿಯನ್ನ ಫ್ರೀಯಾಗಿ ನೀವು ಪಡಿಬೇಕು ಅಂತಂದ್ರೆ ಪಕ್ಕದಲ್ಲಿರ್ತಕ್ಕಂತ ಸಬ್ಸ್ಕ್ರೈಬ್ ಬಟನ್ ಅನ್ನ ಒತ್ತುವುದರ ಮೂಲಕ ನನ್ನ ಜೊತೆ ಟಚ್ ಅಲ್ಲಿ ಇರ್ಬೋದು. ಹಾಗೆ ನಮ್ಮನ್ನ ನಮ್ಮ ಸಂಪರ್ಕದಲ್ಲಿ ಇರ್ಲಿಕ್ಕೆ ಇನ್ನು ಕೆಲವೊಂದು ಸಾಮಾಜಿಕ ಜಾಲತಾಣಗಳ ಪರಿಚಯವನ್ನು ನಿಮಗೆ ಮಾಡಿಕೊಡ್ತಾ ಇದ್ದೀನಿ. ನಮ್ಮ ಬ್ಲಾಗ್, ನಮ್ಮ ಅಕಾಡೆಮಿಯ ಬ್ಲಾಗ್ ಅಂತಕ್ಕಂಥದ್ದು ಆರಾಧ್ಯ ಅಕಾಡೆಮಿ ಬ್ಲಾಗ್ ಸ್ಪಾಟ್ ಡಾಟ್ ಕಾಮ್ ಅಂತಕ್ಕಂಥದ್ದನ್ನ ನೀವು ಬ್ಲಾಗ್ ಮೂಲಕ ನಮಗೆ ಕಮೆಂಟ್ ಅನ್ನ ಅಥವಾ ನಮಗೆ ಕ್ವಶನ್ಸ್ ಅನ್ನ ಯಾವ್ದಾದ್ರು ವಿಚಾರಗಳನ್ನ ತಿಳಿಸ್ಕೊಳ್ಬಹುದು. ಜೊತೆಗೆ ಟ್ವಿಟರ್ ಅಲ್ಲೂ ಕೂಡ ನಮ್ಮನ್ನು ಫಾಲೋ ಮಾಡಬಹುದು. ಅದರಲ್ಲಿ ಶಂಕರ್ ಟಾಕು ಅಂತಕ್ಕಂಥದ್ದನ್ನ ನೀವು ಟೈಪ್ ಮಾಡೋದ್ರ ಮೂಲಕ ಟ್ವಿಟರ್ ಅಲ್ಲಿ ಫಾಲೋ ಮಾಡಬಹುದು. ಜೊತೆಗೆ ಫೇಸ್ಬುಕ್ ಲಿಂಕ್ ಕೂಡ ನಾವು ನಿಮಗೆ ನೀಡ್ತಾ ಇದೀವಿ. ಶಂಕರ್ ಟಾಕು ಅಂತಕ್ಕಂಥದ್ದನ್ನ ಫೇಸ್ಬುಕ್ ಲಿಂಕ್ ಅಲ್ಲಿ ನಮ್ಮ ಟೀಮ್ ಜೊತೆ ನೀವು ಸದಾ ಸಂಪರ್ಕದಲ್ಲಿರಬಹುದು. ಹಾಗೆ ಈ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನಮ್ಮನ್ನ ಶಂಕರ್ ಸ್ಪೇಸ್ ಆರಾಧ್ಯ ಅಕಾಡೆಮಿ ಅಂತಕ್ಕಂಥದ್ದನ್ನ ಟೈಪ್ ಮಾಡೋದ್ರ ಮೂಲಕ ನೀವು ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನಮ್ಮನ್ನ ಸಂಪರ್ಕದಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಆರಾಧ್ಯ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇಂದ ಒಂದು ಇಷ್ಟು ಥ್ಯಾಂಕ್ಸ್ ಅನ್ನ ಹೇಳ್ತಾ ನಮ್ಮ ಮುಂದಿನ ವಿಡಿಯೋಗಳನ್ನ ನೋಡ್ಲಿಕ್ಕೆ ಮತ್ತೊಂದ್ಸಾರಿ ನಿಮಗೆ ಥ್ಯಾಂಕ್ಸ್ ಅನ್ನ ಹೇಳ್ತಾ ಈ ಅಧ್ಯಾಯದ ಮೊದಲ ಸರಣಿಯನ್ನ ಮುಕ್ತಾಯ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್.